ವಿಜ್ಞಾನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಗೆ ಮತ್ತೊಮ್ಮೆ ಸ್ವಾಗತ. ಸೀಮಾ ಕೌಸರ್ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಿದ್ದಾರೆ ಮೇಡಂ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಸೈಯದ್ ಉಮರ್ ಅವರ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ಸೈಯದ್ ಉಮರ್ ಅವರೇ, ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಚರ್ಚೆ ಮತ್ತೊಮ್ಮೆ ಶುರುವಾಗಿದೆ, ಬಹಳ ಗಂಭೀರವಾಗಿ ಶುರುವಾಗಿದೆ. ಪರವಾಗಿದ್ದೀರಾ, ವಿರುದ್ಧ ಇದ್ದೀರಾ ಸರ್? ಸಿ, ನಾನು ಪರವಾಗಿ 100% ಇದ್ದೀನಿ, ಬಿಕಾಸ್ ಎ ಕ್ವೆಶ್ಚನ್ ಆಫ್ ಯೂನಿಟಿ ಹೌದು, ಅಂಡ್ ಕ್ವೆಶ್ಚನ್ ಆಫ್ ವೆಲ್ಫೇರ್ ಆಫ್ ದಿ ಕಂಟ್ರಿ ಈಸ್ ಕಮಿಂಗ್. ಕರೆಕ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. When we forget the welfare of the country, so being a citizen of that country, it does not make any question or sense. Correct. So Article 44. ದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋದನ್ನ ಯೋಚನೆ ಮಾಡದೆ ಹೋದ್ರೆ ಆ ದೇಶದ ನಾಗರಿಕನಾಗಿದ್ದು ಏನು ಪ್ರಯೋಜನ ಅಂತ ಕೇಳ್ತೀನಿ. ಸರ್, ನನಗೆ ಒಂದು ಒಂದು ಏನು ನಿರೀಕ್ಷೆ ಏನಿತ್ತಂದ್ರೆ, ಮುಸ್ಲಿಂ ಮಹಿಳಾ ಸಮುದಾಯ ಇದನ್ನು ವೆಲ್ಕಮ್ ಮಾಡುತ್ತೆ, ಪುರುಷರು ವಿರೋಧಿಸಬಹುದು ಅನ್ನೋ ನಿರೀಕ್ಷೆ ಇತ್ತು. ಉಲ್ಟಾ ಅನ್ನಿಸ್ತಾ ಇದೆ. ಯೂನಿಫಾರ್ಮ್ ಕೋಟ್ ತರದ ಮುಖ್ಯ ಇಲ್ಲ ಸರ್, ಬಟ್ ಇಟ್ ಈಸ್ ನಾಟ್ ಸೋ ಈಸಿ ಟು ಬ್ರಿಂಗ್ ದಟ್ ಇನ್ ಅವರ್ ಕಂಟ್ರಿ. ಓಕೆ, ಬಿಕಾಸ್ ಹಿಯರ್ ದೇರ್ ಆರ್ ಮೆನಿ ಪರ್ಸನಲ್ ಲಾಸ್. ಹಿಂದೂ ಪರ್ಸನಲ್ ಲಾ, ಮುಸ್ಲಿಂ ಪರ್ಸನಲ್ ಲಾ, ಕ್ರಿಶ್ಚಿಯನ್ ಪರ್ಸನಲ್ ಲಾ, ಪಾರ್ಸಿ ಪರ್ಸನಲ್ ಲಾ, ಕ್ರಿಶ್ಚಿಯನ್ ಅಂಡ್ ಅದರ್ ಪರ್ಸನಲ್ ಲಾಸ್ ಆರ್ ದೇರ್. If it comes in Muslims, alli first age of marriages, okay, second process of divorce, yes, monogamy or polygamy, and the question of divorce, maintenance, then question of maintenance. Ivaga question of maintenance ge Shabanu case avaginda nadittaa ittu, ivaglu bandaithe. Then question of property, how it has to be, question of waqf. ಇದೆಲ್ಲ ಚೇಂಜಸ್ ಬರಬೇಕು. ಇದೆಲ್ಲ ಚೇಂಜಸ್ ಬರಬೇಕಂದ್ರೆ ಫಸ್ಟ್ ಎಲ್ಲರಿಗೂ ಒಂದು ನಾಲೆಜ್ನಲ್ಲಿ ತರಬೇಕು ನಾವು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಬಿಕಾಸ್ ಟಿಲ್ ನೌ ದಿ ಮುಸ್ಲಿಮ್ಸ್ ಆರ್ ಯೂಸ್ಡ್ ಆ್ಯಸ್ ಎ ಪಪ್ಪೆಟ್ಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಪಾಲಿಟಿಷಿಯನ್ಸ್. ಕರೆಕ್ಟ್. ಯಾವಾಗ ಬೇಕು ಮುಸ್ಲಿಮ್ಸ್ಗೆ ಆ್ಯಸ್ ಎ ವೋಟ್ ಬ್ಯಾಂಕ್ ಯೂಸ್ ಮಾಡ್ಕೊತಾರೆ, ಯಾವಾಗ ಬೇಕು ಆವಾಗ ಅವ್ರಿಗೆ ದೇ ವಿಲ್ ಬ್ರಿಂಗ್ ಫಾರ್ ಸಮ್ ಕಾಂಟ್ರವರ್ಸೀಸ್. ಸೊ ಹಿಯರ್ ಈ ಇದಿನಲ್ಲಿ ನಾವು ತುಂಬ ಜನ ಇವಾಗ ಸಿ ಎಮ್ ಆಫ್ ಉತ್ತರಾಖಂಡ್ ಅವರು ಡ್ರಾಫ್ಟೇ ಕೊಟ್ಟಿದ್ದಾರೆ ಹೌದು, ಯೂನಿಫಾರ್ಮ್ ಸಿವಿಲ್ ಕೋಡ್ದು, ಆ್ಯಂಡ್ ಮೆನಿ ಸಿ ಎಮ್ಸ್ ಆರ್ ಸಪೋರ್ಟಿಂಗ್ ದಿಸ್. ಸೊ ಇದು ನೋಡಿಕೊಂಡು ನಾವು ನಮಗೂ ಸ್ವಲ್ಪ ಒಂದು ಅವಕಾಶ ಮಾಡಿಕೊಡ್ಬೇಕು. ಫಸ್ಟ್ ವಿ ಹ್ಯಾವ್ ಟು ಬ್ರಿಂಗ್ ಟು ಎ ನಾಲೆಜ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ಈ ತರಬೇಕಂದ್ರೆ ನಾವು ಎಜುಕೇಷನ್ ಲೆವೆಲ್ನಲ್ಲಿ ಅವ್ರಿಗೆ ಸ್ವಲ್ಪ ಕ್ಲೀನಾಗೆ ಇದು ಮಾಡಿಸ್ಬೇಕು, ತಿಳುವಳಿಕೆ ಕೊಡಬೇಕು. ನೀವು ಇದನ್ನ ಸ್ವಾಗತಿಸ್ತೀರಿ, ಆದ್ರೆ ಚರ್ಚೆ ಆಗಬೇಕು ಅಂತ. ಆಗ್ಲೇಬೇಕು, ಚರ್ಚೆ ಆಗಬೇಕು, ಆಗ್ಲೇಬೇಕು, ತಿಳುವಳಿಕೆ ಕೊಡಬೇಕು ಜನ. ಎಸ್, ಓಕೆ, ತಿಳುವಳಿಕೆ ನೀವು ಕೊಡಬೇಕು ಅಂತೀರಿ ಸರ್. ನೀವು ವಕೀಲರು, ಈ ಧರ್ಮವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೀವಿ ಅನ್ನೋ ಧಾರ್ಮಿಕ ಮುಖಂಡರಿದಾರಲ್ಲ, ಧಾರ್ಮಿಕ ಹಕ್ಕುಗಳಿಗೆ ಧಕ್ಕೆ ಬರುತ್ತೆ ಅಂತ ವಾದ ಮಾಡ್ತಾರೆ. ಸರ್, ನಾನು ಅದೇ ಹೇಳ್ತಾ ಇದ್ದೀನಿಲ್ಲ, ಇವರೆಲ್ಲ ದೇ ಆರ್ ನಾಟ್ ಥಿಂಕಿಂಗ್ ಅಬೌಟ್ ದಿ ವೆಲ್ಫೇರ್ ಆಫ್ ಕಂಟ್ರಿ. ಓಕೆ, ಯಾರಾದರೂ ಒಬ್ರು ಮುಂದೆ ಹೋಗ್ತಾ ಇದ್ರೆ ಒಬ್ರು ಹಿಂದೆ ಎಳಿತಾರೇನೆ ಇರಬೇಕು. ನೋಡಿ ಸರ್, ದೇಶದ ಬಗ್ಗೆ ನಾವು ಯಾವಾಗ ತಿಳ್ಕೊಂಡ್ರೆ ಎಲ್ಲರೂ ಒಂದಾಗಬೇಕು, ದಟ್ ಈಸ್ ಯೂನಿಟಿ ಸರ್. ಸರ್, ಅವರವರ ಧರ್ಮನ ಅವರವ್ರು ಪಾಲಿಸೋದ್ರಿಂದ, ಅವರವರ ಆಚಾರ ವಿಚಾರಗಳನ್ನ ಅವರವ್ರು ಪಾಲಿಸೋದ್ರಿಂದ ದೇಶಕ್ಕೆ ಅಭಿವೃದ್ಧಿಗೊಳ್ತಾ ಇಲ್ಲ ಅಂತ ಅದನ್ನ ಹೇಗೆ ಹೇಳ್ತೀರಾ, ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿ. ಸಿ ಮೇಡಮ್, ಸಿನ್ಸ್ ಫ್ರಮ್ ಡೇ ಆಫ್ ಇಂಡಿಪೆಂಡೆನ್ಸ್ 1937 ವಾಸ್ ದಿ ಮುಸ್ಲಿಂ ಪರ್ಸನಲ್ ಲಾ. ಹೌದು, ಅಲ್ಲಿಂದ ಬಂತು. ಅಲ್ಲಿಂದ ಸರ್ ಎಲ್ಲ ಎಲ್ಲ ಲಾನಲ್ಲಿ ಪ್ಲೀಸ್ ಸಿ, 1937 ಇಂದ ಬೇರೆ ಇವಾಗ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಇರಲಿ, ಮತ್ತು ಇಂಡಿಯನ್ ಪಿನಲ್ ಕೋಡ್ ಇರಲಿ, ಸಿ ಆರ್ ಪಿ ಸಿ ಇರಲಿ, ಸಿ ಪಿ ಸಿ ಇರಲಿ, ಎಲ್ಲದ್ರಲ್ಲಿ ಅಮೆಂಡ್ಮೆಂಟ್ಸ್ ತಂದರು, ಬಟ್ ಇದನ್ನಲ್ಲಿ ಮಾಡೋಕ್ಕೊಳ್ಳಿಲ್ಲ. ಎಸ್, ಯಾಕಂದರೆ ತುಂಬ ಇಲಿಟ್ರೆಸಿ ಐತೆ ಮುಸ್ಲಿಮ್ಸ್ನಲ್ಲಿ. ದೇ ಹ್ಯಾವ್ ಟೇಕನ್ ದಟ್ ಅಡ್ವಾಂಟೇಜ್, ಅನಕ್ಷರತೆಯ ದುರುಪಯೋಗ. ದೇ ಹ್ಯಾವ್ ಟೇಕನ್ ದಟ್ ಅಡ್ವಾಂಟೇಜ್. ಇಟ್ ಈಸ್ ನಾಟ್ ಬೈ ದಿ ಪೊಲಿಟಿಕಲ್ ಲೀಡರ್, ಒನ್ ಪೊಲಿಟಿಕಲ್ ಲೀಡರ್, ಆಲ್ ಹ್ಯಾವ್ ಪ್ಲೇಡ್. ದೇ ಹ್ಯಾವ್ ಟೇಕನ್ ದಿ ಅಡ್ವಾಂಟೇಜ್ ಆಫ್ ಇಲಿಟ್ರೆಸಿ. ಅವ್ರಿಗೆ ಕ್ಲೀನಾಗಿ ತಿಳುವಳಿಕೆ ಕೊಡ್ತಾ ಇದ್ರೆ ಈ ಥರ ಇಲ್ಲ ಈ ಥರ ಅಂತ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ಅವಶ್ಯಕತೆ ಇದೆಯೋ ಅಥವಾ ಕಾನೂನಿನ ಕಾಮನ್ ಸಿವಿಲ್ ಕೋಡ್ ಅವಶ್ಯಕತೆ ಇದೆಯೋ ಇಲ್ಲಿ? ಇಲ್ಲ,
ನಿಮ್ಮ ಮೊದಲನೇ ಪ್ರಶ್ನೆ ಇತ್ತಲ್ಲ ಅವರವರ ಧರ್ಮದಂತೆ ಅವರು ಯಾಕೆ ನಡೆಕೊಳ್ಳಬಾರದು ಅಂತ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ದಿಸ್ ಇಸ್ ಇದು ಕಾಮನ್ ಸಿವಿಲ್ ಕೋಡ್ ನಾಟ್ ಕಾಮನ್ ರಿಲಿಜಿಯಸ್ ಕೋಡ್ ಎಸ್ ಕಾಮನ್ ಸಿವಿಲ್ ಕೋಡ್ ಬಂದ್ಬಿಟ್ರೆ ನಮಗೆ ನಮಾಜ್ ಮಾಡಕಾಗಲ್ಲ ಹಬ್ಬ ಮಾಡಕಾಗಲ್ಲ ಈದ್ ಮಾಡಕಾಗಲ್ಲ ಬಕ್ರೀದ್ ಮಾಡಕಾಗಲ್ಲ ಹಂಗ ಆ ರೀತಿಯಲ್ಲಿ ಮಾತಾಡ್ತಿದ್ದೀರಿ ದಿಸ್ ಇಸ್ ಓನ್ಲಿ ಅಬೌಟ್ ಮ್ಯಾರೇಜ್ ಡಿವೋರ್ಸ್ ಇನ್ಹೆರಿಟನ್ಸ್ ಈ ರೀತಿಯಾದಂತಹ ವಿಷಯಗಳು ಅಲ್ಲ ಇನ್ಹೆರಿಟೆನ್ಸ್ ಬಗ್ಗೆ ಯಾರಾದರೂ ಪ್ರಶ್ನೆ ಎತ್ತೋ ಅವಶ್ಯಕತೆ ಇದ್ರೆ ನಮಗೆ ಏನೋ ಇನ್ಜಸ್ಟಿಸ್ ಆಗ್ತಿದೆ ಅನ್ನೋ ಪ್ರಶ್ನೆ ಎತ್ತೋ ಹಾಗಿದ್ರೆ ಗಂಡಸರು ಹೇಳಬೇಕು ಹೆಂಗಸರಿಗೆ ಇನ್ಜಸ್ಟಿಸ್ ಇಲ್ಲ ಅದರಲ್ಲಿ ದತ್ತು ಪದ್ಧತಿ ಇಲ್ಲ ಆಮೇಲೆ ಸಮಾನವಾದಂತಹ ಆಸ್ತಿ ಹಂಚಿಕೆ ಇಲ್ಲ ಹೆಣ್ಣಾಗಿ ಅಪೋಸ್ ಮಾಡಬಾರ್ದು ಆಕ್ಚುಲಿ ಇವ್ರು ಹೆಣ್ಣಾಗಿ ಫಸ್ಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋದ್ರಿಂದ ಹೆಣ್ಣು ಮುಸ್ಲಿಂ ಹೆಣ್ಮಕ್ಳಿಗೆ ಬೆನಿಫಿಟ್ ಜಾಸ್ತಿ ಇರ್ತಕ್ಕಂಥದ್ದು ಎರಡು ಕಾನೂನು ಇರ್ತಕ್ಕಂಥದ್ದು ಸಿವಿಲ್ ಮತ್ತೆ ಕ್ರಿಮಿನಲ್ ಕ್ರಿಮಿನಲ್ ನ ಇಡೀ ದೇಶದಲ್ಲಿ ಎಲ್ಲರೂ ಜಾತ್ಯತೀತವಾಗಿ ಒಪ್ಕೊಳ್ತಾರೆ ಒಂದು ಮರ್ಡರ್ ಮಾಡಿದ್ರೆ 302ನೇ ಕೇಸು ಎಲ್ಲರ ಮೇಲೂ ನೀವು ಯಾವ ಜಾತಿ ಆಗಿರಲಿ ಯಾವ ಧರ್ಮ ಆಗಿರಲಿ ಅದರಲ್ಲಿ ನಾವು ಡಿಸ್ಕ್ರಿಮಿನೇಷನ್ ಮಾಡಲ್ಲ ಪನಿಷ್ಮೆಂಟ್ ಕೂಡ ಸೇಮ್ ರೇಪ್ ಆಗಲಿ ಅಟೆಂಪ್ಟ್ ಟು ಮರ್ಡರ್ ಆಗಲಿ ರಾಬರಿ ಆಗಲಿ ಅಲ್ಲಿ ಇವ್ರಿಗೆ ಧರ್ಮ ಬೇಡ ಧರ್ಮದ ಕಾನೂನು ಬೇಡ ಶರಿಯಾ ಕಾನೂನು ಬೇಡ ಅಲ್ಲಿ ಆದರೆ ಸಿವಿಲ್ ಅಲ್ಲಿ ಸಿವಿಲ್ ಅಲ್ಲಿ ಪರ್ಸನಲ್ ರೈಟ್ಸ್ ಅನ್ನು ಒಪ್ಪಿಕೊಳ್ತೀರಾ ಕಾನೂನುಗಳು ಕಂಟೆಂಪ್ರರಿ ಹ್ಯೂಮನ್ ವ್ಯಾಲ್ಯೂಸ್ ತಕ್ಕನಾಗಿರಬೇಕು ಅನ್ನೋದು ನನ್ನ ನಂಬಿಕೆ ಸಮಕಾಲೀನ ಮಾನವೀಯ ಮೌಲ್ಯಗಳು ಅಂತ ಒಂದಷ್ಟು ನಿಮ್ಮ ಸಮುದಾಯ ನಮ್ಮ ಸಮುದಾಯ ಅಂತ ಜಂತರ್ ಮಂತರ್ ಹತ್ರ ಹೆಣ್ಣು ಮಕ್ಕಳು ಕೂತಿದ್ದಾರೆ ಅವ್ರ ಬಗ್ಗೆ ಚಿಂತೆ ಇಲ್ಲ ಇದು ಏನ್ ಮಾಡ್ತಾ ಇರೋದು ಅಂದ್ರೆ ಕೇವಲ ದೇಶದ ಜನರನ್ನ ಬಕ್ರ ಮಾಡುವಂತ ಇದು ಅಷ್ಟೇ ಈಗ ಎಲೆಕ್ಷನ್ ಟ್ರಿಪಲ್ ತಲಾಖ್ ಅನ್ನು ಟ್ರಿಪಲ್ ತಲಾಖ್ ಅನ್ನು ಕ್ರಿಮಿನಲೈಸ್ ಮಾಡಲಾಯಿತು ಒಂದೇ ನಿಮಿಷ ಟ್ರಿಪಲ್ ತಲಾಖ್ ಅನ್ನು ಕ್ರಿಮಿನಲೈಸ್ ಮಾಡಲಾಯಿತು ಬಕ್ರ ಆದ್ರ ಮುಸ್ಲಿಂ ಹೆಣ್ಮಕ್ಳು ಎಷ್ಟು ಇವತ್ತು ತಲಾಖ್ 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 ಅಂತ ಹೇಳಿ ನೀನ್ ಹೆಂಡತಿ ನಾಳೆಯಿಂದ ಹೋಗ್ಬಿಡು ನಿನಗೆ ಮೇಂಟೆನೆನ್ಸ್ ಕೊಡಬೇಕಾಗಿಲ್ಲ ಅನ್ನುವ ಪದ್ಧತಿ ಇತ್ತು ಪದ್ಧತಿ ಇತ್ತು ನೀವು ಇದ್ರಿ ಡಿಬೇಟ್ ನಲ್ಲಿ ಒಂದೇ ನಿಮಿಷ ನೀವು ಇದ್ರಿ ಡಿಬೇಟ್ ನಲ್ಲಿ ಒಬ್ರು ಮೌಲ್ವಿ ಕೂಡ ಇದ್ರು ಅವರ ನಿಮ್ಮ ಮುಂದೆನೇ ಅವ್ರನ್ನ ಕೇಳಿದೆ ನಾನು ಯಾವುದಾದ್ರೂ ಗಂಡ ನಾನು ನನ್ನ ಹೆಂಡತಿಗೆ ಇನ್ಸ್ಟಂಟ್ ತಲಾಖ್ ಕೊಟ್ಟಿದ್ದೀನಿ ಅಂತ ನಿಮ್ಮ ಹತ್ರ ಬಂದ್ರೆ ನೀವು ಆ ದಂಪತಿಯನ್ನ ಸಪರೇಟ್ ಮಾಡ್ತೀರಾ ಒಂದ್ ಮಾಡ್ತೀರಾ ಅಂತ ಕೇಳಿದ್ರೆ ಸಪರೇಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಎದುರಿಗೆ ಒಬ್ಬ ಮೌಲ್ವಿ ಹೇಳಿದ್ರು ಇದೇ ಡಿಪೆಂಡ್ ನಾವು ಪ್ರಾಪರ್ ಆಗಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡುವಂತದ ನಮ್ಮ ಧರ್ಮದ ಇನ್ಫಾರ್ಮೇಶನ್ ಕೊಡುವಂತ ಅವಶ್ಯಕತೆ ವಿನಃ ಕಾನೂನು ಬದಲಿ ಮಾಡುವಂತ ಅವಶ್ಯಕತೆ ಇಲ್ಲ ಅವತ್ತು ನಾನು ಇದನ್ನೇ ಮಾತು ಹೇಳಿದ್ದೀನಿ ಆ ಇನ್ಸ್ಟೆಂಟ್ ತಲಾಖು ನಮ್ಮದು ಇದು ಪದ್ಧತಿಯಲ್ಲಿ ಇಲ್ಲವೇ ಇಲ್ಲ ಮೂರು ತಿಂಗಳ ಅವಕಾಶ ತಗೊಂಡು ಒಂದು ತಿಂಗಳಿಗೆ ಒಂದು ತಲಾಖ್ ಕೊಡುವಂತಹದ್ದು ಇರೋದು ಅದು ಅದು ಇನ್ಸ್ಟೆಂಟ್ ತಲಾಖ್ ಅದು ಎಲ್ಲಿ ಅದು ಆ ಪದ್ಧತಿನೇ ಇಲ್ಲ ಅದನ್ನ ಯಾಕೆ ಇವ್ರು ಹೇಳಿದ್ರಲ್ವಾ ನಮ್ಮ ಮೌಲ್ವಿಗಳಾಗ್ಲಿ ನಮ್ಮ ಹಿರಿಯರಾಗ್ಲಿ ಪ್ರಾಪರ್ ಇನ್ಫಾರ್ಮೇಶನ್ ಕೊಡುವಂತ ಒಬ್ಬ ಮುಸಲ್ಮಾನ ಗಂಡಸಿಗೆ ಒಂದು ಮದುವೆ ಆಗಿರುತ್ತೆ
ಆತ ಮೊದಲನೆಯ ಪತ್ನಿಗೆ ಇನ್ಫಾರ್ಮ್ ಕೂಡ ಮಾಡದೆ ಇನ್ನೊಂದು ಮದುವೆಯನ್ನ ಮಾಡಿಕೊಳ್ಳಬಹುದು. ಪ್ರಾಪರ್ ಆಗಿ ಇನ್ಫಾರ್ಮ್ ಇದು ನಮ್ಮಲ್ಲಿ ಏನಿರೋದು ಗೊತ್ತಾ ಮೇಡಂ? ಮೇಡಂ ಒಂದು ನಿಮಿಷ ಅದು ನಡೀತಾ ಇದೆಯೋ ಇಲ್ವೋ ಅಷ್ಟೇ ಹೇಳಿ ನಾನು. ಅದು ಮಿಸ್ಯೂಸ್ ಎಲ್ಲಾ ಕಡೆ ಆಗುತ್ತೆ, ಕಾನೂನಿನ ಮಿಸ್ಯೂಸ್ ಅಲ್ಲ ಅದು. ಮಿಸ್ಯೂಸ್ ಅಲ್ಲ ಅದು, ಇರೋದೇ ಹಾಗೆ. ಹಾಗಿಲ್ವಲ್ಲ, ಮಿಸ್ಯೂಸ್ ಇಲ್ಲ ಅಂತ ಇದೆ ಅದು. ಮಿಸ್ಯೂಸ್ ಅಲ್ಲ ಅದು. ಮತ್ತೆ ನೀವು ಹೆಣ್ಣುಮಕ್ಕಳ ರೈಟ್ ಅಲ್ಲಿ ನೋಡ್ಕೊಳ್ಳೋಗಿದ್ರೆ ನೀವು ಮಾಡ್ಕೊಳ್ಳಿ ಅನ್ನೋದು ಇರೋದು. ನಿಮಗೆ ತಾಕತ್ ಇಲ್ಲ ಅಂತಂದ್ರೆ ಈಕ್ವಾಲಿಟಿ ಕೊಡಕ ಆಗಲ್ಲ ಅಂತಂದ್ರೆ ಅದು ನಾನ್ ಅಕ್ಸೆಪ್ಟಬಲ್ ಇನ್ ಇಸ್ಲಾಮ್. ಸೀಮಾ ಕೌಸರ್ ಅವರೇ, ಮುಸ್ಲಿಂ ಹೆಣ್ಣು ಮಗಳಾಗೆಲ್ಲ ಒಬ್ಬ ನಾರ್ಮಲ್ ಹೆಣ್ಣು ಮಗಳಾಗಿ ತಾವು ಮಾತಾಡಿ ಅಂತ ನಾನು ಬಯಸ್ತಾ ಇದ್ದೀನಿ ಈ ಹಂತದಲ್ಲಿ. ಅದನ್ನ ನೀವು ಸಪೋರ್ಟ್ ಮಾಡ್ತೀರಾ? ಯಾವ್ದನ್ನ ಸರ್? ಅದು ನಾನು ಹೇಳ್ತಲ್ವ, ಕಾನೂನನ್ನ ಇವಾಗ ಕಳ್ತನ ಮಾಡಬಾರ್ದು, ರೇಪ್ ಮಾಡಬಾರ್ದು. ನೀವು ಅದನ್ನ ಸಪೋರ್ಟ್ ಮಾಡ್ತೀರಾ? ದಿಸ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ದಿಸ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಇಸ್ಲಾಮ್ ಅನ್ನು ಮಿಸ್ಯೂಸ್ ಮಾಡ್ತಾ ಇರೋದು. ನಿಮ್ಮ ತಂದೆಯ ಆಸ್ತಿಯಲ್ಲಿ ನಿಮ್ಮ ಅಣ್ಣನಿಗೆ ಬಂದ ಪಾಲಿನ ಅರ್ಧ ಅಷ್ಟೇ ನಿಮಗೆ ಬರುತ್ತೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಿದೆ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಮಿ ದಿಸ್ ಕ್ವೆಶ್ಚನ್. ಆಕ್ಚುಲಿ ಹೇಳಬೇಕು ಅಂತಂದ್ರೆ, ಲಾಯರ್ ಇಲ್ಲಿ ಕೂತಿದ್ದಾರೆ, ಇಸ್ಲಾಮ್ ಅಲ್ಲಿ ಯಾರಾದ್ರೂ ಅಪೋಸ್ ಮಾಡಂಗಿದ್ರೆ ಆ ಒಂದು ನೀವು ಇವಾಗ ಕೇಳಿದ ಕ್ವಶನ್ ಗೆ ಗಂಡಸರು ಇದು ಮಾಡ್ಬೇಕು. ಯಾಕಂದ್ರೆ ಹೆಂಗಸರಿಗೆ ಅರ್ಧ ಪಾಲ್ ಸಿಗುತ್ತೆ. ಅದು ಫಸ್ಟ್ ಈ ಒಂದು ಕ್ಲಿಯರ್ ಇದು ನಾನು ಸ್ವಲ್ಪ 2 ನಿಮಿಷ ಹೆಚ್ಚಾಗಿ ತಗೋತೀನಿ, ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಣ್ಣು ಮಕ್ಕಳಿಗೆ ಅಪ್ಪನಿಂದ ಆಸ್ತಿ ಬರುತ್ತಾ ಅರ್ಧ, ಆಮೇಲೆ ಗಂಡನಿಂದ ಆಸ್ತಿ ಬರುತ್ತೆ. ಮತ್ತೆ ಇನ್ನೊಂದು ವಿಚಾರ ಈಗ ಗೊತ್ತಿಲ್ಲದೆ ಇರೋದು ಏನಂತಂದ್ರೆ, ತಾಯಿ ಹೆಸರಲ್ಲಿರುವಂತ ಸಂಪೂರ್ಣ ಆಸ್ತಿ ಹೆಣ್ಣು ಮಕ್ಕಳಿಗೆ ಹೋಗುತ್ತೆ, ವಿನ ಗಂಡು ಮಕ್ಕಳಿಗೆ ಹೋಗಲ್ಲ. ಕರೆಕ್ಟ್ ಅಲ್ಲವಾ ಸರ್? ತಾಯಿ ಹೆಸರಲ್ಲಿ ಇರುವಂತಹ ಸಿಪಿಸಿ ಡಸ್ ನಾಟ್ ಟೆಲ್ ದಿ ಸೇಮ್. ಸಂಪೂರ್ಣ ಆಸ್ತಿ ಹೆಣ್ಣು, ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಮೂರು ಪಾಲು ಸಿಕ್ತು. ಹೆಣ್ಣು ಮಕ್ಕಳಿಗೆ ಮೂರು ಪಾಲು ಆಯ್ತು. ಅದನ್ನೇ ಯೂನಿಫಾರ್ಮ್ ಸ್ಕೂಲ್ ಕೊಡೋಣ ಹಾಕೋಣ. ಎಸ್ ಎಸ್ ಎಸ್, ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ಪಾಯಿಂಟ್. ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ. ದಟ್ ಇಸ್ ದ ಪಾಯಿಂಟ್, ದಟ್ ಇಸ್ ದ ಪಾಯಿಂಟ್. ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ. ಎಸ್, ಹಾಗಿದ್ರೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ. ಅದನ್ನ ಪಾಪ ಬರೀ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಒಳ್ಳೇದು ಯಾಕೆ ಆಗ್ಬೇಕು ಅಲ್ವಾ? ಇಷ್ಟೊಂದು ಒಳ್ಳೆ ಇಸ್ಲಾಮ್ ನಲ್ಲಿ ಇಂತ ಉದಾತ್ತ ಮೌಲ್ಯಗಳಿದೆ ಅಂತ ಕಣ್ ತೆರೆದಂಗಾಯ್ತು. ಎಲ್ಲೆಲ್ಲಿ ಯಾವ್ಯಾವ ಧರ್ಮದಲ್ಲಿ ಯಾವ್ಯಾವ ಒಳ್ಳೆತನ ಇದೆಯಾ ಎಲ್ಲವನ್ನ ತಗೊಂಡ್ ಮಾಡ. ಪಾಪ ಒಬ್ಬರಿಗೆ ಸಪೋರ್ಟ್ ಮಾಡ್ಬೇಕು. ಸೀಮಾ ಕೌಸರ್ ಅವರೇ, ಸೀಮಾ ಕೌಸರ್ ಅವರೇ, ನೋಡಿ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಆಶಯವೇ ಅದು. ಎಲ್ಲೆಲ್ಲಿ ಅತ್ಯುತ್ತಮವಾದಂತ ಇದೆಯೋ ಅದೆಲ್ಲರಿಗೂ ಸಿಗ್ಲಿ ಅಂತ. ಯಾರಾದ್ರೂ ಧರ್ಮ ಪರಿವರ್ತನೆ ಮಾಡಂಗಿದ್ರೆ ನಮ್ಗೆ ಬ್ರಾಹ್ಮಣ್ಯ ಸಿಗುತ್ತಾ? ಏ ಬನ್ರಪ್ಪ, ಬನ್ನಿ. ನೀವು ಯಾವ ಮಠಾಧೀಶರ ಎಲ್ಲಿ ಹೇಳಿ? ಅಲ್ಲ ನೀವು ಹೇಳಿ, ಡೇಟ್ ಫಿಕ್ಸ್ ಮಾಡಿ, ಯಾವ ಸ್ವಾಮೀಜಿ ಹತ್ರ ಮಾತಾಡ್ಬೇಕೋ ನಾನು ಹೇಳ್ತೀನಿ, ಬನ್ನಿ. ಖಂಡಿತ ಖಂಡಿತ ನಿಮ್ಗೆ ಏನ್ ಉಪನಯನ ಮಾಡಿಸ್ಬೇಕಾ? ಏನ್ ಮಾಡಿಸ್ಬೇಕು ಹೇಳಿ? ಖಂಡಿತ ಖಂಡಿತ 100% ಬನ್ನಿ ಮಠಾಧೀಶರನ್ನ ಇವತ್ತೇ ಮಾತಾಡೋಣ. ಖಂಡಿತ ಬನ್ನಿ ಬ್ರಾಹ್ಮಣರಾಗ ಆಕ್ಸೆಪ್ಟ್ ಮಾಡ್ತೀರಾ? ಖಂಡಿತ ಬನ್ನಿ. ಅರೆ ಅದ್ರಲ್ಲಿ ಏನಂತೆ, ಅದ್ರಲ್ಲಿ ಏನ್ ಮಾಡ್ಕೊಡ್ಬೇಕು ಹೇಳಿ? ನೀವು ಹೇಳಿದ್ ಮಾಡ್ಕೊಡೋಣ. ಹೋಗ್ತಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಸೀಮಾ ಕೌಸರ್ ಅವರೇ, ಅಸ್ಪೃಶ್ಯತೆ ಅನ್ನೋ ಪದ್ಧತಿ ಇಲ್ಲಿದೆ, ಬಟ್ ವಿ ಹ್ಯಾವ್ ಕ್ರಿಮಿನಲೈಸ್ಡ್ ಇಟ್. ಈ ದೇಶದ ನೀವು ಕೇಳಿಸ್ಕೋಬೇಕು. ಕ್ರಿಮಿನಲೈಸ್ ಮಾಡಿದೀವಿ ನಾವು ಅದನ್ನ. ಕ್ರಿಮಿನಲ್ ಆಫೆನ್ಸ್ ಅದು, ಜಾತಿಯ ಕಾರಣಕ್ಕಾಗಿ ಭೇದ ಭಾವ ಮಾಡುವಂತದ್ದು. ದಯವಿಟ್ಟು ಕೇಳಿಸ್ಕೊಳ್ಳಿ. ಕ್ರಿಮಿನಲ್ ಆಫೆನ್ಸ್, ಯಾರು ಜಾತಿಯ ಕಾರಣಕ್ಕಾಗಿ ಕುಳಿಯಲ್ಪಟ್ಟಿದ್ದರೋ ಅವರಿಗೆ ಮೀಸಲಾತಿ ಅನ್ನುವ ಹೆಸರಿನಲ್ಲಿ ವಿಶೇಷ ಸವಲತ್ತುಗಳನ್ನು ಕೊಟ್ಟಿದ್ದೀವಿ. ಉಪಕಾರ ಅಲ್ಲ ಅದು, ತುಳಿಯಲ್ಪಟ್ಟಿದ್ರು ಅವರು ಮೇಲೆ ಹೇಳಬೇಕು ಅನ್ನುವ ಕಾರಣಕ್ಕಾಗಿ. ನಮ್ಮ ಮಧ್ಯದಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರ ಇದಾವ್ರಿ, ಬೇರೆ ಕ್ಯಾಟಗರಿ ಅವ್ರು ಚುನಾವಣೆ ನಿಲ್ಲಂಗಿಲ್ಲ. ಅಲ್ಲಿ ದಲಿತರು ಮಾತ್ರ ನಿಂತ್ಕೊಳ್ಬೇಕು. ಯಾಕೆ? ಶತಮಾನಗಳಿಂದ ತುಳ್ಕೊಂಡು ಬಂದ್ರು ಅನ್ನುವ ಕಾರಣಕ್ಕಾಗಿ. ಆದ್ರಿಂದ ಆದ್ದರಿಂದ ಅಸ್ಪೃಶ್ಯತೆಯನ್ನ ಬ್ರಾಹ್ಮಣರೇ ಮಾಡ ನೀವು ಅದೆಲ್ಲ ಬಿಟ್ಬಿಡಿ. ಸೀಮಾ ಕೌಸರ್ ಅವರೇ, ನೀವು ಬ್ರಾಹ್ಮಣರ ಬನ್ನಿ. ಸೀಮಾ ಕೌಸರ್ ಅವರೇ, ಸೀಮಾ ಕೌಸರ್ ಅವರೇ, ಸೀಮಾ ಕೌಸರ್ ಅವರೇ, ಈ ದೇಶದಲ್ಲಿ ಕೊಲೆ ಮಾಡುವುದಕ್ಕೆ ಪರ್ಮಿಷನ್ ಇಲ್ಲ. ಹಂಗಂತ ಕೊಲೆ ಮಾಡಿದ್ರೆ ಶಿಕ್ಷೆ ಇದೆ. ಕೊಲೆಗಳು ನಿಂತಿಲ್ಲ, ಕೊಲೆಗಳು ನಿಂತಿಲ್ಲ. ಇರುವಂತಹದನ್ನ ಮಿಸ್ಯೂಸ್ ಆಗ್ತಾ ಇದೆ ಕಾನೂನುಗಳು ಅಂತ. ಈಗ ಆರಿಫ್ ಮೊಹಮ್ಮದ್ ಖಾನ್ ಅಜಿತ್ ರಿಸೈನ್ ಮಾಡ್ತಾರೆ ರಾಜೀವ್ ಗಾಂಧಿ ಕ್ಯಾಬಿನೆಟ್ ನಲ್ಲಿ. ಅವ್ರು ನಮಗೆ ಆದರ್ಶ ಆಗ್ಬೇಕು. ಅವ್ರು ನೋಡಿ, 420-430 ಸೀಟ್ ಇತ್ತು ರಾಜೀವ್ ಗಾಂಧಿ ಕ್ಯಾಬಿನೆಟ್ ನಲ್ಲಿ. ಕ್ಯಾಬಿನೆಟ್ ಮಂತ್ರಿಯಾಗಿ ರಿಸೈನ್ ಮಾಡ್ತಾರೆ ಮಾಡಿ, ಇಲ್ಲ ಇದು ನನ್ನ ಆತ್ಮಸಾಕ್ಷಿಗೆ ಇದು ವಿರುದ್ಧ, ನಾನು ಇದನ್ನ ಒಪ್ಪಲ್ಲ ಅಂತ ಶಾಬಾನು ಕೇಸ್ ನಲ್ಲಿ ಹೇಳ್ತಾರೆ. ಅಂತವ್ರು ನಮಗೆ ಆದರ್ಶ. ಇದ್ರದ್ದೊಂದು ಸಣ್ಣ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ಒಂದ್ ನಿಮಿಷ ಪ್ಲೀಸ್ ಸ್ಪೀಕ್ ವೆನ್ ಯು ಆರ್ ಆಸ್ಕ್ಡ್ ಟು ಸ್ಪೀಕ್. ಆರಿಫ್ ಮೊಹಮ್ಮದ್ ಖಾನ್ ಕೇರಳದ ರಾಜ್ಯಪಾಲರಿಗೆ
ಅವರು ರಾಜೀವ್ ಗಾಂಧಿ ಕ್ಯಾಬಿನೆಟ್ನಲ್ಲಿ ಸ್ಟೇಟ್ ಮಿನಿಸ್ಟರ್ ಆಗಿದ್ರು. ಅವಾಗ ಶಾಯಿರಾ ಬಾನು ಪ್ರಕರಣ ಆಗತ್ತೆ. ಶಾಯಿರಾ ಬಾನುಗೆ ಶಾಬಾನು ಪ್ರಕರಣ ಆಗತ್ತೆ. ಶಾಬಾನುಗೆ ಆಕೆಯ ಗಂಡ ತಲಾಖ್ ಹೇಳ್ಬಿಡ್ತಾನೆ, ಬೀದಿಗೆ ಬಿಟ್ಬಿಡ್ತಾನೆ. ಆಕೆ ಕೋರ್ಟ್ಗೆ ಹೋಗ್ತಾಳೆ, ನನಗೆ ಮೇಂಟೆನೆನ್ಸ್ ಕೊಡಿಸ್ಬೇಕು ಗಂಡನಿಂದ ಅಂತ. 72 ವರ್ಷ ಹೆಣ್ಣುಮಗಳಿಗೆ ಬೀದಿಗೆ ಬಿಟ್ಬಿಡ್ತಾನೆ ಗಂಡ, ತಲಾಖ್ ಕೊಟ್ಟಿದ್ದೀನಿ ನಿನಗೆ, ಹೆಂಗಾರು ಬದುಕೊಂಡು ಸಾಯಿ ಅಂತ. ಶಾಬಾನು ಪ್ರಕರಣ 1985 ಆಕೆ ಕೋರ್ಟ್ಗೆ ಹೋಗ್ತಾಳೆ, ನ್ಯಾಯಾಲಯ ವಿಚಾರಣೆ ನಡೆಸಿ ಮೇಂಟೆನೆನ್ಸ್ ಕೊಡಬೇಕು ಅಂತ ಆದೇಶ ಕೊಡುತ್ತೆ. ದೇಶದಲ್ಲಿ ಮುಸ್ಲಿಮರು ದಂಗೆ ಎದ್ದುಬಿಡ್ತಾರೆ, ಮೇಂಟೆನೆನ್ಸ್ ಕೊಡುವ ಪದ್ಧತಿ ನಮ್ಮಲ್ಲಿಲ್ಲ, ಇಸ್ಲಾಂಗೆ ವಿರುದ್ಧ ಇದು ಅಂತ. ನ್ಯಾಯಾಲಯ ಕೊಟ್ಟಂತಹ ತೀರ್ಪನ್ನು ತಲೆ ಕೆಳಗು ಮಾಡೋದಕ್ಕೆ ಸುಗ್ರೀವಾಜ್ಞೆಯನ್ನು ರಾಜೀವ್ ಗಾಂಧಿ ಸರ್ಕಾರ ತಂತು. ಆವಾಗ ಆರಿಫ್ ಮೊಹಮ್ಮದ್ ಖಾನ್ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಸ್ಟೇಟ್ ಮಿನಿಸ್ಟರ್ ಆಗಿದ್ದರು. ಅವರು ಅದನ್ನು ವಿರೋಧಿಸಿ, ಒಂದು ರಿಫಾರ್ಮು ನ್ಯಾಯಾಲಯದ ತೀರ್ಪಿನಿಂದ ಬರ್ತಾ ಇತ್ತು, ಆ ರಿಫಾರ್ಮಿಗೆ ರಾಜೀವ್ ಗಾಂಧಿ ಸರ್ಕಾರ ತಡೆಯೊಡ್ತಾ ಇದೆ ಅಂತ ರಾಜೀನಾಮೆ ಕೊಟ್ಟರು. ಆರಿಫ್ ಮೊಹಮ್ಮದ್ ಖಾನ್ ಭಾಳ ಕಡೆ ಹೇಳ್ತಾರೆ ಅದನ್ನು. ನಾನು ರಾಜೀನಾಮೆ ಕೊಡೋದಕ್ಕೆ ಹೋದಾಗ ರಾಜೀವ್ ಗಾಂಧಿಯವರು ಅವ್ರಿಗೆ ಹೇಳಿದ್ರಂತೆ, ಮುಸ್ಲಿಂ ಸಮುದಾಯ ಚರಂಡಿಯಲ್ಲಿ ಬಿದ್ದು ಹೊರಳಾಡಬೇಕು ಅಂತ ಬಯಸ್ತಾ ಇದ್ದಾಗ ನೀನು ಯಾಕೆ ವಿರೋಧ ಮಾಡ್ತೀಯ ಅಂತ ರಾಜೀವ್ ಗಾಂಧಿ ನನಗೆ ಹೇಳಿದ್ರು. ಚರಂಡಿಯಲ್ಲಿ ಬಿದ್ದು ಹೊರಳಾಡ್ತೀನಿ ಅಂತ ಮುಸ್ಲಿಂ ಸಮುದಾಯನ ಹೇಳ್ತಿರುವಾಗ ಅದನ್ನು ನೀನು ಯಾಕೆ ವಿರೋಧ ಮಾಡ್ತೀಯ ಅಂತ ಆರಿಫ್ ಮೊಹಮ್ಮದ್ ಖಾನ್ರಿಗೆ ರಾಜೀವ್ ಗಾಂಧಿ ಪ್ರಶ್ನೆ ಕೇಳಿದ್ರಂತೆ. 1985 ಇಂದ 2023 ತನಕ ಸೇಮ್ ಪ್ರಶ್ನೆನ, ಸೇಮ್ ಪ್ರಶ್ನೆನ ಸೈಯದ್ ಉಮರ್ ಅವರೇ? ನೋಡಿ, ಇವಾಗ ನೀವು ಕೇಳಿದ ಕರೆಕ್ಟೇ ಆಗಿದೆ. ಫಸ್ಟ್ ಮುಸ್ಲಿಮ್ಸ್ ವುಮೆನ್ಸ್ಗೆ ಡೈವರ್ಸ್ ತೊಗೊಳಕ್ಕೆ ಹಕ್ಕಿರಲಿಲ್ಲ. ಹೌದು. ಆಮೇಲೆ ಮುಸ್ಲಿಮ್ಸ್ ಡಿಸೊಲ್ಯೂಷನ್ ಆಫ್ ಮ್ಯಾರೇಜ್ ಆ್ಯಕ್ಟ್ ಬಂತು. ಆ ಪ್ರಕಾರ ದಿ ಲೇಡಿ ವುಮೆನ್ ಕ್ಯಾನ್ ಟೇಕ್ ಎ ಡೈವರ್ಸ್ ಫ್ರಮ್ ಹರ್ ಹಸ್ಬೆಂಡ್. ಸರ್ಟನ್ ಗ್ರೌಂಡ್ಸ್, ಮ್ಯಾಂಡೇಟರಿ ಗ್ರೌಂಡ್ಸ್ ಐತೆ. ಅದು ಒಂದು. ಆಮೇಲೆ ಈ ತಲಾಖ್ ಇದೆಲ್ಲ ಬಂತಲ್ಲ, ಆಮೇಲೆ ಮುಸ್ಲಿಮ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂತು. ಇವಾಗ ಏನಂದರೆ, ವಿತೌಟ್ ಗ್ರೌಂಡ್ಲೆಸ್ ದಿ ಹಸ್ಬೆಂಡ್ ಕೆ ನಾಟ್ ಡೈವರ್ಸ್ ಎ ವುಮೆನ್. ಟ್ರಿಪಲ್ ತಲಾಖ್ ಕರೆಯಂಗಿಲ್ಲ, ಪನಿಷ್ಮೆಂಟ್ ಇದು ಮಾಡಿದ್ರು. ಸರ್, ದಿಸ್ ಈಸ್ ವೆದರ್ ದಿಸ್ ಈಸ್ ನಾಟ್ ಎ ವೆಲ್ಫೇರ್ ಆಫ್ ದಿ ರಿಲಿಜನ್? ಅಷ್ಟೇ. ಅದು This is not a welfare of the religion. ಮತ್ತೆ ಒನ್ ಸೆಕೆಂಡ್, ದಿಸ್ ಇಸ್ ನಾಟ್ ಎ ವೆಲ್ಫೇರ್ ಆಫ್ ಎ ರಿಲಿಜನ್, ದಿಸ್ ಈಸ್ ದಿ ವೆಲ್ಫೇರ್. ಸರ್, ನಾನು ಹೇಳ್ತೀನಿ. ಫಸ್ಟ್ ಸರ್, ವಿ ಹ್ಯಾವ್ ಟು ಗಿವ್ ಎ ಪ್ರಿಫರೆನ್ಸ್ ಫಾರ್ ದಿ ಪೇಟ್ರಿಯಾಟಿಸಮ್. ಸೆಕೆಂಡ್, ವೆಲ್ಫೇರ್ ಆಫ್ ಎ ಕಂಟ್ರಿ, ಆಸ್ ಐ ಹ್ಯಾವ್ ಟೋಲ್ಡ್ ಯು. ಎಸ್, ಅದು ವೆಲ್ಫೇರ್ ಆಫ್ ದಿ ಕಮ್ಯುನಿಟಿ ಕೂಡ. ಎಸ್, ಎಸ್. ಆಮೇಲೆ ನೋಡಿ ಸರ್, ಒನ್ಸ್ ಇಫ್ ಯು ಗಿವ್ ಎ ವೆಲ್ಫೇರ್ ಟುವರ್ಡ್ಸ್ ದಿ ಕಂಟ್ರಿ, ಅವರ್ ಕಮ್ಯುನಿಟಿ ಆಲ್ಸೋ ವಿಲ್ ಗೆಟ್ ವೆಲ್ಫೇರ್. ಸರ್, ಸರ್, ಮಳೆ ಬಂದರೆ ಎಲ್ಲರಿಗೂ ಬೀಳ್ತದೆ, ಅಲ್ಲೇ ಬೀಳ್ಬೇಕು, ಇಲ್ಲೇ ಬೀಳ್ಬಾರ್ದು ಅಂತ ಇಲ್ಲ. ಪ್ರಶಾಂತ್ ನಾಥ್ ಆಶ್ಚರ್ಯ ಸರ್, ಸೀಮಾ ಕೌಸರ್ ಅವರ ವಾದ ಸರ್. ಇನ್ನೊಂದು, ಪ್ರಶಾಂತ್ ನಾಥ್ ಆಶ್ಚರ್ಯ. ಸೆಕೆಂಡ್ಲಿ ಸರ್, ಸಮಾಜದ ಮುಸ್ಲಿಂ ಸಮಾಜದ ಸಮಸ್ಯೆ ಬಂದೆ. ಎಜುಕೇಟೆಡ್ ಮುಸ್ಲಿಮ್ಸ್ಗಳು ಯಾವ ಸಂದರ್ಭದಲ್ಲಿ ಈ ರಿಫಾರ್ಮ್ಸ್ಗಳ ಬಗ್ಗೆ ಒತ್ತಿ ಒತ್ತಿ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸೀಮಾ ಕೌಸರ್ ಅಂತಕ್ಕಂಥವ್ರು ಕಾಂಟ್ರರಿ ವಾದವನ್ನು ಮಂಡಿಸ್ತಾರಲ್ಲ? ಇಟ್ಸ್ ಮೊಹಮ್ಮದ್ ಅಲಿ ಜಿನ್ನಾ. ಹಿ ವಾಸ್ ನಾಟ್ ಎ ಥಿಯಾಲಜಿಸ್ಟ್. ಹೌದು, ಇರಲಿಲ್ಲ ಮೊಹಮ್ಮದ್ ಅಲಿ. ಇಲ್ಲ, ಇನ್ ಪ್ರಾಕ್ಟೀಸ್. ಆದರೆ ರಾಜಕಾರಣದಲ್ಲಿ ಮಹಾತ್ಮ ಗಾಂಧಿ ಮತ್ತು ಪಂಡಿತ್ ನೆಹರು ಅವರ ಡಾಮಿನೆನ್ಸ್ಗೆ ಸೆಡ್ ಹೊಡಿಬೇಕಾದ್ರೆ ಇಸ್ಲಾಮಿಕ್ ಒಂದು ಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರೊಂದು ಥಿಯಾಲಜಿ ಪ್ರಸ್ತುತ ಪಡಿಸಿದ್ರು. ಈಗ ಅದ್ರ ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ಅಲ್ಲ. ಸಣ್ಣ ವಿಚಾರ. ನಂತರ ಮೊಹಮ್ಮದ್ ಅಲಿ ಜಿನ್ನಾ ಭಾರತ ಮತ್ತು ಪಾಕಿಸ್ತಾನ ಇಬ್ಭಾಗ ಆದ ನಂತರ ನಮ್ಮ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೊಳಿಸ್ಲಿಕ್ಕೆ ಒಂದು ನನಗನ್ಸುತ್ತೆ ಒಂದು ದಟ್ ವಾಸ್ ದ ಗೋಲ್ಡನ್ ಪೀರಿಯಡ್. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲೇ ಇದಾಗಬೇಕಿತ್ತು. ಆದರೆ ಮುಸ್ಲಿಂ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ, ಅಥವಾ ಬಿಡಿ, ನಾನು ಅಪೀಸ್ಮೆಂಟ್ ಪಾಲಿಟಿಕ್ಸನ್ನು ಪಕ್ಕಕ್ಕೆ ಇಡ್ತೀನಿ, ಇಲ್ಲ ನಾವು ಡೈವರ್ಸಿಟಿಯನ್ನು ಫಾಲೋ ಮಾಡಬೇಕು. ಡೈವರ್ಸಿಟಿ ಅಲ್ಲ, ಒಂದು ಬಹಳ ಚೆನ್ನಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಇಫ್ ಐ ಆಮ್ ನಾಟ್ ಪೋಲೆಂಡದ ಪತ್ರಕರ್ತರಿಗೊಬ್ಬರಿಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ, ಪೋಲೆಂಡ್ ಪತ್ರಕರ್ತರು. ನಾನು ಅದನ್ನು ಸಡನ್ನಾಗಿ ಬಂತು, ಪೋಲೆಂಡ್ ಪತ್ರಕರ್ತರೆ ಅದರಲ್ಲಿ ಕೇಳ್ತಾರೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಪ್ರಶ್ನೆ ಬಂದಾಗ ಹಿಂದೂಗಳಿಗೆ ತಂದಿದ್ದೀವಲ್ಲ ಅಂತಾರೆ ಅವರು.
ಹಿಂದೂಗಳಲ್ಲಿ ಸಾವಿರಾರು ಜಾತಿಗಳಿದ್ವು. ಒಂದೊಂದು ಜಾತಿಯಲ್ಲಿ ಒಂದೊಂದು ರೀತಿಯ ಮದುವೆ ಪದ್ಧತಿ, ಡಿವೋರ್ಸ್ ಒಂದು, ಇನ್ಹೆರಿಟೆನ್ಸ್ಗೆ ಇನ್ನೊಂದು, ದತ್ತಿಗೆ ಮತ್ತೊಂದು, ಆ ರೀತಿ ಇದ್ದವು. ಎಲ್ಲವನ್ನೂ ಒಂದುಗೂಡಿಸಿ ಹಿಂದೂ ಪರ್ಸನಲ್ ಲಾ ತಂದಿದ್ದೀವಿ. ಹಿಂದೂ ಪರ್ಸನಲ್ ಲಾನಲ್ಲಿ ನಾವು ಜೈನರನ್ನು ಸೇರಿಸಿದ್ವಿ, ಬೌದ್ಧರನ್ನು ಸೇರಿಸಿದ್ದೀವಿ, ತಂದಿದ್ದೀವಲ್ಲ ಅಂತ ಕೇಳಿದಾಗ ಪೋಲೆಂಡ್ ಪತ್ರಕರ್ತನ ಮುಂದಿನ ಪ್ರಶ್ನೆ ಆಗಿರುತ್ತೆ ಮುಸ್ಲಿಮರಿಗೆ ಅಂತ. ವಿ ಡೋಂಟ್ ಡೇರ್ ಟು ಡೂ ಇಟ್ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದ್ರು. ನಮಗೆ ಅದನ್ನು ಮಾಡುವ ಧೈರ್ಯ ಇಲ್ಲ. ಅದೊಂದು ಗೋಲ್ಡನ್ ಅಪಾರ್ಚುನಿಟಿ ಇತ್ತು. ಎಸ್, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮುಸ್ಲಿಂ ಸದಸ್ಯರು ಅದನ್ನು ತುಂಬ ವಿರೋಧ ಮಾಡಿದ ಕಾರಣದಿಂದಾಗಿ ಅದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ನಲ್ಲಿ ಹಾಕಿತ್ತು. ಅಂಬೇಡ್ಕರ್ರ ಒಲ್ಲದ ಮನಸ್ಸಿನಿಂದ, ಅಂಬೇಡ್ಕರ್ ಅವರ ಒಲ್ಲದ ಮನಸ್ಸಿನಿಂದ. ನಂತರ ಶವಾನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟೇ ತೀರ್ಪು ನೀಡಿದಾಗ, ಹೌದು, ಒಂದು ನಮ್ಮ ದೇಶದ ರಾಜಕಾರಣಿಗಳು ರಾಜೀವ್ ಗಾಂಧಿ ಏನೆಲ್ಲ ಮಾಡಿಹೋದ್ರು. ನಾವು ಬರೀ ಶಾಬಾನೋ ಪ್ರಕರಣ ಹೇಳ್ತೀವಿ, ಇಡೀ ಅಯೋಧ್ಯೆ ಆಂದೋಲನ ಶುರುವಾಗಿದ್ಲೇ ರಾಜೀವ್ ಗಾಂಧಿ ಅಯೋಧ್ಯೆಯಲ್ಲಿ ಹೋಗಿ ಈ ಶಾಬಾನೋ ಪ್ರಕರಣದಲ್ಲಿ ಮುಸ್ಲಿಮರ ಓಲೈಕೆ ಮಾಡಿದ್ರು. ಅದು ಆ ಗೋಲ್ಡನ್ ಅಪಾರ್ಚುನಿಟಿ ಕೂಡ ಕೈ ತಪ್ಪೋಯ್ತು. ಇವತ್ತು ನನಗನ್ಸುತ್ತೆ ನೋಡಿ, ನಿಮ್ಮ ಇಡೀ ಒಂದು ಪ್ರಗತಿಪರ ಸಮಾಜ ಸರ್ಕಾರಗಳು ಹೇಗೆ ಕಾಲಬಾಹ್ಯವಾಗಿರ್ತಕ್ಕಂಥ ಕಾನೂನುಗಳನ್ನು ಹಿಂದಕ್ಕೆ ತಳ್ತಾ 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 ಯುಗಧರ್ಮ ಅಂತ ಒಂದಿರುತ್ತೆ. ಎಸ್, ಯುಗಧರ್ಮ. ಆ ಯುಗಧರ್ಮದ ಅನುಗುಣವಾಗಿ ಕಾನೂನುಗಳು ಬರ್ತವೆ. ಈಗ ಸತಿ ಪದ್ಧತಿ, ಇಸ್ಲಾಮಿಕ್ ಆಕ್ರಮಣದ ಸಂದರ್ಭದಲ್ಲಿ ಸತಿ ಪದ್ಧತಿ ಚಾಲ್ತಿಯಲ್ಲಿತ್ತು. ಇವತ್ತೇ ಯಾಕೆ ಸತಿ ಪದ್ಧತಿಯನ್ನು ನಾವು ಕಾನೂನಿನಿಂದ ಅದನ್ನು ಕಾಲಬಾಹ್ಯ ಕೂಡ ಮಾಡಿದ್ವಿ, ಕಾನೂನಿನಿಂದ ಕೂಡ ಅದನ್ನು ಶಿಕ್ಷೆ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಹೌದು. ಈಗ ನಮ್ಮ ಅಜ್ಜಿ ಮದುವೆ ಅವರು 11 ವಯಸ್ಸಿನವರಿದ್ದಾಗ ಆಗಿತ್ತು, 11-12 ವಯಸ್ಸಿನವರಿದ್ದಾಗ ಅವತ್ತಿನ ಕಾಲಕ್ಕೆ. ಅದು ಈಗ ನೀವು ಅದನ್ನ ಈ ಕೂತ್ಕೊಂಡು ಇಲ್ಲ, ಅದು ಅಡ್ವಾಂಟೇಜ್ ಇತ್ತು ಅವಾಗ. ಇನ್ನೂ ದೊಡ್ಡವರಾಗೋಕ್ಕಿಂತ 1 ವರ್ಷ ಮುಂಚೆನೇ ಮದುವೆ ಆಗಿ ತವ್ರ ಮನೆಯಲ್ಲಿ ಇರ್ತಿದ್ರು, ದೊಡ್ಡವರಾದ ತಕ್ಕ ಆಮೇಲೆ ಕಳಿಸೋದು ಅತ್ತೆ ಮನೆ. ನಾವು ಅದನ್ನು ಇಲ್ಲ, ಇವತ್ತು ಸರಿ ಇತ್ತು, ನಮ್ಮ ಪೂರ್ವಜರು ಇದನ್ನು ಪಾಲಿಸ್ತಾ ಇದ್ರು, ಇದೆಲ್ಲವೂ ಸರಿ. ಎಲ್ಲ ಧರ್ಮಗಳಲ್ಲೂ ಇದು ಹೇಳಲಿಕ್ಕೆ ಅವಕಾಶ ಇದೆ. ಹೌದು. ಕೆಲವರಿಗೆ ಅಸ್ಪೃಶ್ಯತೆ ಅಂದರೆ ಅಸ್ಪೃಶ್ಯತೆ ಕಾನೂನನ್ನು ತಂದರೂ ಕೂಡ ಮಾತನಾಡುವ ಸಂದರ್ಭದಲ್ಲಿ ಕೆಲವರು ಆ ರೀತಿಯ ಮಾತನಾಡೋದನ್ನು ನಾವು ಕೇಳಿ, ಬಟ್ ಕಾನೂನಿನ ಪ್ರಕಾರ ಇಟ್ ಇಟ್ ಇಸ್ ಅ ಕ್ರಿಮಿನಲ್ ಆ್ಯಕ್ಟ್ಸ್. ಇವತ್ತು ಬರೀ ಅದು ಕ್ರಿಮಿನಲ್ ಆ್ಯಕ್ಟ್ ಆಗಿ ಉಳಿದಿಲ್ಲ, ಇವತ್ತು ಸಮಾಜ ಕೂಡ ಹೌದು ಅದು ತಪ್ಪು ಅಂತಕ್ಕಂಥದ್ದು ಹೊಸ ಜನ್ರೇಷನ್ಗೆ ಅನ್ನಿಸ್ತಾ ಇದೆ. ನೀವು ಕಾನೂನು ತಂದಿದ್ದರಿಂದಲೇ ಅದು ತಪ್ಪು ಅಂತಕ್ಕಂಥದ್ದು ಅನ್ನಿಸ್ತಲ್ವ? ಕರೆಕ್ಟ್. ಈಗ ಖಾಪ್ ಪಂಚಾಯತ್ಗಳಿವೆ ಹರಿಯಾಣದಲ್ಲಿ, ಮರ್ಯಾದಾ ಹತ್ಯೆಯನ್ನು ಖಾಪ್ ಪಂಚಾಯತ್ಗಳು ಮಾಡ್ತವೆ. ಖಾಪ್ ಪಂಚಾಯತ್ಗಳು ಮಾಡ್ತವೆ ಅನ್ನುವ ಕಾರಣಕ್ಕೋಸ್ಕರ ಮರ್ಯಾದೆ ಹತ್ಯೆ ಸರಿಯಾಗತ್ತಾ? ನನಗನ್ಸುತ್ತೆ ಏಕರೂಪ ನಾಗರಿಕ ಸಂಹಿತೆ ಸರಿ, ಅದನ್ನು ನರೇಂದ್ರ ಮೋದಿ ತರ್ತಾ ಇದೆ, BJP ತರ್ತಾ ಇದೆ, ಪೊಲಿಟಿಕಲ್ ಮೋಟಿವ್ ಇದೆ. ಪೊಲಿಟಿಕಲ್ ಮೋಟಿವೇ ಇರ್ಬೋದು, ಯಾವುದೇ ಮೋಟಿವ್ ಇಲ್ಲದೆ ಯಾವುದೇ ಕಾನೂನುಗಳು ದೇಶದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದಿಸ್ ಇಸ್ ಅನ್ ಅಪಾರ್ಚುನಿಟಿ ಫಾರ್ ದ ಮುಸ್ಲಿಂ ಕಮ್ಯುನಿಟಿ ಆಲ್ಸೋ. ಎಸ್. ಈ ಈ ಈ ರಿಫಾರ್ಮ್ಸ್ ಬಗ್ಗೆ ಚರ್ಚೆಯೇ ನಡೆಯಲಿಲ್ಲವಾದರೆ, ಇಲ್ಲ ನಾವು ಅರಬ್ ನಿಮಗೆ 1300-1400 ವರ್ಷಗಳ ಹಿಂದೆ ಹೀಗಿತ್ತು, ಇದು ಹೀಗೇ ಇರುತ್ತೆ, ಯಾವುದೇ ಸಮಾಜ ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಇರಬಾರ್ದು ಇರಬಾರ್ದು. ಅದು ಕಾಲಾಂತರಕ್ಕನುಗುಣವಾಗಿ ಯುಗಧರ್ಮಕ್ಕನುಗುಣವಾಗಿ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇರಬೇಕು. ಅದೇ ಜೀವಂತ ಚಲನಶೀಲ ಸಮಾಜದ ಲಕ್ಷಣ ಏನು? ಆ ರೀತಿಯ ಕಾನೂನುಗಳನ್ನು ನೀವು ವರ್ತಮಾನದಲ್ಲಿ ಯಾವುದು ಬೇಕೋ ಅದನ್ನು ನಾವು ತರ್ತಾ ಹೋಗ್ತೀವಿ. ಈಗಲೂ ಕೂಡ ಮುಸ್ಲಿಂ ಸಮಾಜ ಕೆಲವರು, ನಾನು ಮುಸ್ಲಿಂ ನೋಡಿ ತುಂಬ ಅನಕ್ಷರಸ್ಥ ಸಮಾಜ ಇದೆ, ಆದರೆ ನಾನು ಅನೇಕ ಮುಸ್ಲಿಮರನ್ನು ಮಾತನಾಡಿಸಿದಾಗ ತಂದ್ರೆ ತಪ್ಪೇನು ಅಂತಕ್ಕಂಥದ್ದನ್ನು ವೈಯಕ್ತಿಕವಾಗಿ ಕೇಳ್ತಾರೆ. ಆದ್ರೆ ಮೈಕ್ ಕೊಟ್ಟ ತಕ್ಷಣ ಮಾತುಗಳು ಯಾಕೆ ಬದಲಿ ಆಗ್ತವೆ? ಇದರಲ್ಲಿ ಮೋಟಿವ್ ಇದೆ ಆದ್ರೆ, ಹೌದು, ಏಕರೂಪ ನಾಗರಿಕ ಸಂಹಿತೆ ತರೋದ್ರಲ್ಲಿ BJP ಮೋಟಿವ್ ಇದೆ ಆದ್ರೆ ವಿರೋಧಿಸುವುದರಲ್ಲೂ ಮೋಟಿವ್ ಇದೆ. ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.